ನಾನು ದೋಸೆ ಮತ್ತು ಪೂರಿ ಜೊತೆ ಮಾಡ್ತಾರಲ್ಲ ಹಳದಿ ಬಟಾಟೆ ಪಲ್ಯನ ಮಾಡಬೇಕಂತ ಮಾಡಿದ್ದೀನಿ. ಅದಕ್ಕೋಸ್ಕರ ಎರಡು ಈರುಳ್ಳಿ, ಸ್ವಲ್ಪ ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಒಂದೇ ಟೊಮೆಟೊನ ದಪ್ಪದಾಗಿ ಉಳ್ಕೊಂಡಿದ್ದೀನಿ. ಒಂದು ಲಿಂಬೆ ಹಣ್ಣನ್ನ ತಗೊಂಡಿದ್ದೀನಿ. ಮೊದಲಿಗೆ ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಆನಂತರ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಬರುತ್ತೆ. ಇದು ಆಲ್ರೆಡಿ ಇದು ಮೀಡಿಯಮ್ ಸೈಜ್ ಪೊಟ್ಯಾಟೋನ ಕುದಿಸಿ ಸುಲಿದಿಟ್ಕೊಂಡಿದ್ದೀನಿ. ಕಟ್ ಮಾಡಿ ಸ್ವಲ್ಪ ಚಟ್ಪಟ ಅನ್ನೋವರೆಗೂ, ಆನಂತರ ಹಾಕ್ಕೊಳ್ತೀನಿ ನಾನು ಆಯಿಲನ್ನು. ಸ್ವಲ್ಪ ಚಿಟಪಟ ಅನ್ನಬೇಕು. ಮೆಣಸಿನ್ಕಾಯಿನೂ ಹುರ್ಕೊಳ್ಬೇಕು. ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದ್ರೇ ಚೆನ್ನಾಗಿ ಬರುತ್ತೆ ಪಲ್ಯ. ನೋಡಿ ಈಗ ಚಿಟ್ಪಟ ಅಂತ ಇದೆ ನೋಡಿ. ಜೀರಿಗೆ ಮತ್ತು ಸಾಸಿವೆ ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದೆ ನೋಡಿ. ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಬೇಕು ಮೆಣಸಿನ್ಕಾಯಿ. ನೋಡಿ ಆಗಿದೆ ಇವಾಗ ನೋಡಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಈರುಳ್ಳಿನ ನಾನು ಉದ್ದ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಪೂರಿಯೊಂದಿಗೂ ತುಂಬ ಟೇಸ್ಟಿಯಾಗಿ ಬರುತ್ತೆ, ಪರೋಟೊಂದಿಗೂ ಟೇಸ್ಟಿಯಾಗಿ ಬರುತ್ತೆ, ಯಾವುದಾದ್ರೂ ಬೇರೆ ಪರೋಟ ಮಾಡಿದರೆ. ಮತ್ತು ದೋಸೆಯೊಂದಿಗೂ ಸೂಪರಾಗಿ ಬರುತ್ತೆ, ಮಸಾಲೆ ದೋಸೆಯೊಂದಿಗೂ ಸೂಪರಾಗಿ ಬರುತ್ತೆ. ನಾನು ಇದ್ರ ಜೊತೆ ಸಾದಾ ದೋಸೆನ ಮಾಡಿದ್ದೆ, ಸೆಟ್ ದೋಸೆ ಥರ. ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಕರಿಬೇವು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ. ಹಾಗೆ ಒಂದ್ಸಲ ತಿರುವ ಕೊಡಬೇಕು. ನಾನು ಫ್ಲೇಮನ್ನು ಸಂದಾಗ ಇಟ್ಟಿದ್ದೀನಿ, ಇಲ್ಲಾದರೆ ಹೊತ್ತೋಗುತ್ತೆ ಅಂತ. ಚೆನ್ನಾಗಿ ಬಂದಿದೆ. ಇವಾಗ ಟೊಮೆಟೊನ ಹಾಕ್ಕೊಳ್ತೀನಿ. ಟೊಮೆಟೊನ ದಬ್ಬದಾಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ದಬ್ಬದಾಗೆ ಕಟ್ ಮಾಡ್ಕೊಂಡಿದ್ದೀನಿ, ಒಂದೇ ಹಾಕ್ತಾ ಇದ್ದೀನಿ. ಯಾಕಂದರೆ ಲೆಮನ್ನು ಹಾಕ್ತೀನಿ ನಾನು. ಟೊಮೆಟೊ ದಬ್ಬದಾಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಹಳದಿನ ಹಾಕ್ಕೊಳ್ತೀನಿ. ಪೊಟ್ಯಾಟೋನ ಹಾಕ್ಕೊಂಡೆ ನಾನು ಆವಾಗಲೇ. ಇದು ಸ್ಕಿಪ್ ಆಗಿದೆ ವಿಡಿಯೋ. ಪೊಟ್ಯಾಟೋ ಹಾಕ್ಕೊಂಡ ತಕ್ಷಣವೇ ಸಾಲ್ಟನ್ನು ಹಾಕ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಯಾವ ಸೈಜ್ ಬೇಕೋ ಆ ಸೈಜನ್ನು ಕಟ್ ಮಾಡ್ಕೊಳ್ಳಿ. ದಪ್ಪ ಬೇಕಾದರೆ ದಪ್ಪ ಕಟ್ ಮಾಡ್ಕೊಳ್ಳಿ, ಸಣ್ಣ ಬೇಕಾದರೆ ಸಣ್ಣ ಕಟ್ ಮಾಡ್ಕೊಳ್ಳಿ, ಯಾವುದಿದ್ರೂ ನಡೆಯುತ್ತೆ. ಒಂದು ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು, ಲೆಮನ್ ರಸಾನ.
ತುಂಬಾ ಚೆನ್ನಾಗಿ ಬರುತ್ತೆ ಲೆಮನ್ ಹಾಕೋದ್ರಿಂದ ಬಟಾಟೆ ಪಲ್ಯ. ಆಮೇಲೆ ಟ್ರೈ ಮಾಡಿ ನೋಡಿ, ಸ್ಟಾರ್ಟಿಂಗೆ ಹಾಕೋ ಹಂಗಿಲ್ಲ ಲೆಮನನ್ನು. ಪಲ್ಯ ಹಾಕಿ ತಿರುಗಿಸಿದ ಮೇಲೆ ಹಾಕ್ಕೊಳ್ಬೇಕು, ಇನ್ನೇನು ಮುಗಿಯೋಕೆ ಬಂತು ಅನ್ನೋ ಟೈಮಲ್ಲಿ ಅಂದರೆ ಚೆನ್ನಾಗಿ ಬರುತ್ತೆ. ಇವಾಗ ಕೊತ್ತಂಬರಿನ ಹಾಕ್ಕೊಂಡೆ ನಾನು. ಕೊತ್ತಂಬರಿ ಬೇಕಾದರೆ ಸ್ವಲ್ಪ ಒಗ್ಗರಣೆ ಹೊಡೆಯುವಾಗಲೇ ಹಾಕ್ಕೊಂಡ್ರೆ ನಡೆಯುತ್ತೆ, ಮೇಲೆ ಹಾಕ್ಕೊಂಡ್ರು ನಡೆಯುತ್ತೆ. ನಾನು ಮೇಲೇ ಹಾಕ್ಕೊಂಡೆ, ಒಗ್ಗರಣೆಯಲ್ಲಿ ಸ್ವಲ್ಪ ಮೇಲೇ ಸ್ವಲ್ಪ ಹಾಕ್ಕೊಂಡ್ರೆ ಅದನ್ನು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಟೇಸ್ಟಿನೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ, ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ನಾನು ಫ್ಲೇಮಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ದೋಸೆ ಮಾಡಿದ್ದೆ ಇದರ ಜೊತೆಗೆ, ದೋಸೆ ಜೊತೆಗೆ ಮಾಡಿದ್ದೆ ನಾನು ಪಲ್ಯನ.